ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮೆಲ್ಲರ ಪ್ರೀತಿಯ ಸುಶಾಂತ್ ಶೆಟ್ಟಿ. ಈ ಹಿಂದೆ ನಾನು ಪಗುರು ಫಿಲಮಿನ ಏನು ಡೈರೆಕ್ಟರ್ ಇದ್ದಾರೆ ನಂದಕಿಶೋರ್ ಅವರ ಒಂದು ಇಂಟರ್ವ್ಯೂವನ್ನು ಮಾಡಿದೆ. ಅದಾದ ಮೇಲೆ ನನಗೆ ಹಲವಾರು ಜನ ಸರ್ ಪಗುರು ಫಿಲಮನ್ನು ನೀವು ರಿವ್ಯೂ ಮಾಡಿ ಯಾವ ರೀತಿ ಅಂತ ಒಂದು ರೆಸ್ಪಾನ್ಸ್ ನಿಮಗೆ ಫೀಲ್ ಆಯಿತು ಅನ್ನೋಂಥದ್ದನ್ನು ಕೇಳಿದ್ರು. ಆದರೆ ನಿಜ ಹೇಳಬೇಕಂದ್ರೆ ನನಗೆ ಪಗುರು ಫಿಲಮನ್ನು ಸ್ಟಾರ್ಟ್ ಟು ಎಂಡು ಸ್ವಲ್ಪ ಸ್ವಲ್ಪ ಮಿಸ್ ಆಗೋಗಿತ್ತು, ಯಾಕಂದರೆ ಇಂಟರ್ವ್ಯೂಸ್ ಬರೋದಲ್ಲಿ. ಆದರೂ ಕೊನೆಗೂ ಸಹ ಆ ಸ್ಟಾರ್ಟಿಂಗ್ ಪಾರ್ಟ್ ಟು ಎಂಡ್ ಪಾರ್ಟನ್ನು ನೋಡಿ ಮುಗಿಸಿದ್ದೀನಿ. ಸೊ ಈಗ ನಾನು ಕಂಪ್ಲೀಟ್ ರಿವ್ಯೂ ಆಫ್ ಪಗುರು ಕೊಡೋದಕ್ಕೂ ಎಲಿಜಿಬಲ್ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದರೆ ನಾನು ಏನನ್ನು ರಿವ್ಯೂವನ್ನು ಕೊಡ್ತೀನಿ ಅದು ಸಂಪೂರ್ಣ ಮೂವಿಗೆ ಸೀಮಿತವಾಗಿರ್ಬೇಕು. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಿಜವಾಗ್ಲೂ ನಡೆದಂಥ ಘಟನೆ ಇದು. ಪಗುರು ಫಿಲಮಿನ ಏನು ಹಾಫ್ ಆಫ್ ನಾನು ನೋಡಿದೆ, ಆ ಸಮಯದಲ್ಲಿ ಸೆಕೆಂಡ್ ಪಾರ್ಟನ್ನು ಒಂದು ವೇ ಥ್ರೂ ನೋಡಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಐ ಡಿಡ್ ನಾಟ್ ಇಮ್ಯಾಜಿನ್ ನಿಜವಾಗ್ಲೂ ಇಂಥದ್ದೇನಾದರೂ ಇದೆಯಾ ಎಲಿಮೆಂಟ್ ಅನ್ನುವಂಥದ್ದು, ಬಟ್ ಆ್ಯಕ್ಚುಲಿ ಕಣ್ಣಲ್ಲಿ ನೀರು ಬಂತು. ಬಟ್ ಅದಾದಮೇಲೆ ರೀಸೆಂಟ್ಲಿ ನಾನು ಒಂದು ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ, ಅವನು ಕಂಪ್ಲೀಟ್ ಮೂವಿಯನ್ನು ನೋಡಿದೆ, ನನಗೆ ಇಷ್ಟ ಆಗಿಲ್ಲ ಮೂವಿ ಅಂತ ಅಂದ. ಪ್ಲಸ್ ಆ ರೇಂಜಿಗಿಲ್ಲ ಅಂತಂದ. ಹಂಗೆ ಹೇಳಾದ್ಮೇಲೆ ಓಕೆ, ಸೊ ಐ ಡೋಂಟ್ ಥಿಂಕ್ ಸೊ ನಾನೊಂದು ರಿವ್ಯೂವನ್ನು ಜಸ್ಟ್ ಒಂದು ಹಾಫ್ ಮೂವಿನೋ ಅಥವಾ ಒಂದು ಮುಕ್ಕಾಲು ಭಾಗ ನೋಡ್ಬಿಟ್ಟು ಕೊಡಬೇಕು ಅಂತ ಅನ್ಸಿಲ್ಲ. ಕಂಪ್ಲೀಟ್ ನೋಡೋಕೆ ಕೊಡೋಣ ಅಂತಂದ್ಬಿಟ್ಟು ಕಂಪ್ಲೀಟಾಗಿ ಏನು ಉಳಿದ ಭಾಗ ಇದೆ ಅದನ್ನು ನೋಡ್ಬಿಟ್ಟು ನಾನೀಗ ಒಂದು ರಿವ್ಯೂವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಜ ಹೇಳಬೇಕಂದ್ರೆ ಪಗುರು ಫಿಲಮ್ಗೆ ಮಾಡಿದಷ್ಟು ಇನ್ವೆಸ್ಟ್ಮೆಂಟು ನನ್ನ ಪ್ರಕಾರ ಅದ್ದೂರಿಗೂ ಮಾಡಿರಲ್ಲ ಅಂದ್ಕೊಂಡಿರ್ತೀನಿ. ಆದರೆ ಪಗುರು ಫಿಲಮ್ ಅನ್ನುವಂಥದ್ದು 100% ಆಗಿ ಅದ್ದೂರಿನ ಒಂದು ರೇಂಜ್ಗೂ ಬೀಟ್ ಮಾಡಿಲ್ಲ ಅನ್ನುವಂಥದ್ದನ್ನು ನೇರವಾಗಿ ನಿಮ್ಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಜನರಲಿ ಯಾವುದೇ ಒಬ್ಬ ಹೀರೋ ಇಂಡಸ್ಟ್ರಿಯಲ್ಲಿ ಒಂದು ಫಿಲಮನ್ನು ಮಾಡಬೇಕಾದ್ರೆ ಅವನೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಒಂದು ಫಸ್ಟ್ ಫಿಲಮ್ ಮಾಡಾದ್ಮೇಲೆ ಸೆಕೆಂಡ್ ಫಿಲಮ್ ಮಾಡಬೇಕಂದ್ರೆ ಓಕೆ, ಫಸ್ಟ್ಗಿಂತ ಈ ಸೆಕೆಂಡ್ ಫಿಲಮ್ ಇನ್ನೂ ಒಂದು ರೇಂಜ್ ಬೆಟರ್ ಇರಬೇಕು, ನೆಕ್ಸ್ಟ್ ಫಿಲಮ್ ಇನ್ನೂ ಚೆನ್ನಾಗಿರಬೇಕು ಅಂತ ಆ ಒಂದು ಮೆಂಟಾಲಿಟಿಯಲ್ಲಿ ಮಾಡ್ತಾರೆ. ಮೇ ಬಿ ಅದ್ದೂರಿಗೆ ಅಂತ ಪಬ್ಲಿಸಿಟಿ ಸಿಕ್ಕಿತ್ತೋ ಇಲ್ವೋ, ಬಟ್ ಆ್ಯಕ್ಚುಲಿ ಫಿಲಮ್ ಹ್ಯಾಡ್ ಸ್ಪೋಕ್. ಪಬ್ಲಿಸಿಟಿ ಮಾಡೇ ಇಲ್ಲ ಅವರು, ಪಬ್ಲಿಸಿಟಿ ಮಾಡ್ದೇ ಫಿಲಮ್ ಹ್ಯಾಡ್ ಸ್ಪೋಕ್ ಇನ್ ಆನ್ ಬಿಹಾಫ್ ಆಫ್ ಕಂಟೆಂಟ್ ಏನಿದೆ ಅದು ಜನರಿಂದ ಜನರಿಗೆ ಆ ಅದ್ದೂರಿ ಫಿಲಮ್ನ ಡೈಲಾಗ್ಸ್ ಇರ್ಬೋದು ಎಲ್ಲವೂ ಮಾತಾಡಿದೆ. ಬಟ್ ಇವತ್ತು ಒಬ್ಬರು ಫಿಲಮಿಗೆ ಬಂದರೆ ಹೆಚ್ಚಾಗಿ ಪ್ರಮೋಷನ್ ಮಾತಾಡ್ಲಿಕ್ಕೆ ಹೋಗ್ತಾ ಇದೆ. ಏನಂತಂದರೆ, ಸರಣಿ ಆದಂಥ ಒಂದು ಪ್ರಮೋಷನ್ಸ್ಗಳು ಸ್ಟಾರ್ಟಿಂಗಿಂದ ಆಗ್ತಾಯಿದ್ರು, ಜನ ಜಂಗುಳಿನೇ ಬಂದ್ಬಿಟ್ಟಿತ್ತು. ಬಟ್ ಜೆನ್ಯೂನ್ಲಿ ನಾನು ನೋಡಬೇಕಾದ್ರೆ ನಾನು ಆ್ಯಕ್ಚುಲ್ ಧ್ರುವ ಸರ್ಜನ ಆ ಒಂದು ಕ್ಯಾರೆಕ್ಟರ್ನ ನನಗಲ್ಲಿ ನೋಡೋಕ್ಕಾಗಿಲ್ಲ. ಒಂದು ಪಗುರು ಫಿಲಮಲ್ಲಿ ಅವನ ಫೀಲ್ ನಂಗೆ ಸಿಕ್ಕಿಲ್ಲ ಅಂತ ನಂಗೆ ಅನಿಸ್ತು ನಿಜ ಹೇಳ್ಬೇಕಂದ್ರೆ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ರಶ್ಮಿಕಾ ಮಂದಣ್ಣನ ತುಂಬ ಚೆನ್ನಾಗಿ ಈ ಫಿಲಮಲ್ಲಿ ಅವರು ಉಪಯೋಗಿಸ್ಕೋಬೋದಿತ್ತು. ಬಟ್ ಅವಳ ರೋಲು ಅಷ್ಟೊಂದು ಜಾಸ್ತಿ ಏನಿರಲಿಲ್ಲ, ತುಂಬ ಮೈಲ್ಡ್ ಆಗಿತ್ತು, ತುಂಬ ಏನೋ ಜಸ್ಟ್ ಬಂದು ಹೋಗೋ ಥರ ಒಂದು ಫೀಲ್ ಕೊಡ್ತು ನನಗೆ. ಮತ್ತು ಉಳಿದವ್ರದ್ದೆಲ್ಲ ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್ ರವಿಶಂಕರ್ ಇವರೆಲ್ಲ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮೇನ್ಲಿ ನನಗೆ ಧ್ರುವ ಸರ್ಜಾದ ಕ್ಯಾರೆಕ್ಟ್ರು ಇನ್ನೂ ಬೆಟರ್ ಆಗ್ಬೋದಿತ್ತು ಅಂತ ನನಗೆ ಅನಿಸ್ತು. ಯಾಕಂತಂದರೆ ಎಷ್ಟೊಂದು ಕಡೆಗೆ ನಾವು ರೈಟ್ ಮೆಸೇಜನ್ನು ಪಬ್ಲಿಕ್ ಕೊಡೋದು ಭಾಳ ಮುಖ್ಯ ಆಗುತ್ತೆ. ಈಗ ಆಲ್ರೆಡಿ ಒಂದು ಬೇರೆ ಯಾವುದೋ ಕಾಂಟ್ರವರ್ಸಿ ಆಗ್ತದೆ, ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋನ ಮಾಡ್ತೀನಿ, ಬ್ರಾಹ್ಮಣರ ಬಗ್ಗೆ ಸಮ್ ಕಾಂಟ್ರವರ್ಸಿ ಆಗ್ತದೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ಕೇವಲ ನಿಮಗೆ ರಿವ್ಯೂ ಅಂತ ಹೇಳೋಕೆ ಹೋದರೆ ಕ್ಯಾರೆಕ್ಟರೈಸೇಷನ್ ಆಫ್ ಧ್ರುವ ಸರ್ಜಾ ಐ ಡೋಂಟ್ ಥಿಂಕ್ ಸೊ ಇಟ್ ವಾಸ್ ಸೋ ಐಡಿಯಲ್. ಯಾಕಂತಂದರೆ ಒಂದು ಪಾಸಿಟಿವ್ ಮೆಸೇಜನ್ನು ಸಮಾಜಕ್ಕೆ ಕೊಡಬೇಕು. ಎಷ್ಟೊಂದು ಕಡೆ ಬಾಡಿನ ಅವನು ಎಲ್ಲೋ ಬಿಡಿಸ್ಕೊಬರ್ತಾನೆ, ಬಿಡಿಸ್ಕೊಬಂದು ಅಲ್ಲೇ ಇಡ್ತಾನೆ, ಅಲ್ಲೇ ಇಟ್ಬಿಟ್ಟು ಹಾಂ ಈಗ ದುಡ್ಡು ಕೊಡಿ, ದುಡ್ಡು ಕೊಟ್ಟಾದ್ಮೇಲೆ ಬಾಡಿ ಬಿಟ್ಕೊಡ್ತೀವಿ ಅಂತ. ಮೇ ಬಿ ಹಿ ಹ್ಯಾಸ್ ಯೂಸ್ಡ್ ಇಟ್ ಫಾರ್ ಹಿಸ್ ಓನ್ ಟ್ಯಾಕ್ಟಿಕ್ಸ್ ಎಟ್ ದ ಎಂಡ್ ಆಫ್ ದ ಮೂವಿ ಏನಾಗುತ್ತೆ ಅನ್ನೋದು ನಿಮ್ಗೆ ರಿಯಲೈಸ್ ಆದರೆ. ಬಟ್ ಎಮೋಷ್ನಲ್ ಫ್ಯಾಕ್ಟರ್ಸ್ ತುಂಬ ಇತ್ತು, ಮದರ್ ಆ್ಯಂಡ್ ಸನ್ ಕನೆಕ್ಷನ್ ನೋಡೋಕೆ ಸಿಕ್ತು. ಬಟ್ ತುಂಬ ರೂಡ್ ಆಗಿತ್ತು ಅಂತ ಅನ್ಬೋದು ನನ್ನ ಫಿಲಮ್ಮು. ಈ ಒಂದು ಪರ್ಸ್ಪೆಕ್ಟಿವಲ್ಲಿ ನಾನು ಹೇಳಿಕ್ಕೆ ಇಚ್ಛಪಡ್ತೀನಿ. ಜೊತೆಗೆ ಚಂದನ್ ಶೆಟ್ಟಿ ಅವರ ಹಾಡು ಅನ್ನೋದಕ್ಕೆ ಬಂದರೆ, ಯು ನೋ ಚಂದನ್ ಶೆಟ್ಟಿ ಈಸ್ ಅ ಪರ್ಸ್ನಾಲಿಟಿ ಹೂ ಡಸ್ ಸಾಂಗ್ಸ್ ವಿಚ್ ಆರ್ ಕಾಂಟ್ರವರ್ಷಿಯಲ್ ಅನ್ನೋ ಥರ. ಸೊ ಆಬ್ವಿಯಸ್ಲಿ ಎಷ್ಟೊಂದು ಸಾಂಗ್ಸ್ ಚಂದನ್ ಶೆಟ್ಟಿ ಮಾಡಿರೋದು ಹೈಪ್ ಕ್ರಿಯೇಟ್ ಮಾಡಿದೆ, ಎಷ್ಟೋ ಮಿಲಿಯನ್ಸ್ ವ್ಯೂಸ್ ಹೋಗಿದೆ. ಇವತ್ತು ಮಿಲಿಯನ್ ವ್ಯೂಸ್ ಹೆಂಗೆ ಹೋಗುತ್ತೆ ಅಂದರೆ ಆ ಒಂದು ಹಾಡಲ್ಲಿ ಏನಾದರೂ ಸಾರಾಂಶ ಅದೆಲ್ಲ ನೋಡೋದೇ ಇಲ್ಲ ಇವತ್ತು ಜನರು. ಏನೋ ಒಂದು ಹಾಡಿದೆ ಫುಲ್ ಥ್ರಿಲ್ ಬರುತ್ತೆ, ಜೋಶ್ ಬರುತ್ತೆ ಅಂದರೆ ಅದಕ್ಕೆ ವ್ಯೂಸ್ ಹೋಗುತ್ತೆ. ಸೊ ಅಂಥ ಒಂದು ಸಮಾಜ ಇವತ್ತು ಕ್ರಿಯೇಟ್ ಆಗಿದೆ, ಫಾರ್ ಗಾಡ್ ಸೇಕ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಆ ರೀತಿಯ ಒಂದು ಚಂದನ್ ಶೆಟ್ಟಿ ಸಾಂಗ್ಸ್ ಇತ್ತು. ಕೆಲವು ಸಾಂಗ್ಸು ಮೇ ಬಿ ಟು ಅ ರೇಂಜ್ ಚೆನ್ನಾಗಿತ್ತು, ಕೆಲವು ಸಾಂಗ್ಸು ಐ ಡೋಂಟ್ ಥಿಂಕ್ ಸೊ ಇಟ್ ವಾಸ್ ಟು ದ್ಯಾಟ್ ಲೆವೆಲ್ ಅಂತ ನನಗನ್ನಿಸ್ತು. ಸೊ ಓವರಾಲ್ ಸಿನಿಮ್ಯಾಟೋಗ್ರಫಿ ಅಂತ ಬಂದರೆ ಇಟ್ ವಾಸ್ ಕೂಲ್, ಗುಡ್. ಆ್ಯಕ್ಟಿಂಗ್ ಅಂತ ಬಂದರೆ ಮೇ ಬಿ ರಶ್ಮಿಕಾ ಹಾಸ್ ಆಕ್ಟೆಡ್ ವೆರಿ ವೆಲ್. ಅವಳನ್ನ ಇನ್ನೂ ಜಾಸ್ತಿ ಉಪಯೋಗಿಸ್ಕೋಬೋದಿತ್ತು ಎಂಟೈರ್ ಮೂವಿಯಲ್ಲಿ. ಅವಳನ್ನ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಎಂಡಲ್ಲಿ ಅವಳನ್ನ ತೋರಿಸೇ ಇರೋದಿಲ್ಲ ಎಂಡ್ಗೆ, ಸೊ ಏನಾಗುತ್ತೆ ಅಂತಂದ್ಬಿಟ್ಟು. ಸೊ ಆ ಥರದ್ದೊಂದು ಕಟ್ ಥ್ರೂಸ್ಗಳು ಭಾಳ ನೋಡಿದೆ ನಾನು. ಸೊ ಓವರಾಲ್ ಹೇಳಬೇಕಂದ್ರೆ ಯು ಕ್ಯಾನ್ ಸಿ ದ ಮೂವಿ, ಹಬ್ಬಬ್ಬ ಒಂದು ಸರಿ ಮೂವಿ ನೋಡ್ಬೋದು, ರಿಪೀಟೆಡ್ ವಾಚಿಂಗ್ ಅಂತೂ ಅವಶ್ಯಕತೆನೇ ಇಲ್ಲ. ಪ್ಲಸ್ ಇದೊಂದು ಫ್ಯಾಮಿಲಿ ಮೂವಿ ಅಂತ ನಾನು ಹೇಳೋದು ಕೇಳ್ಪಟ್ಟಿದೆ. ಐ ಡೋಂಟ್ ಥಿಂಕ್ ಸೊ ದಿಸ್ ಇಸ್ ಅ ಫ್ಯಾಮಿಲಿ ಮೂವಿ ಟು ವಾಚ್. ಐ ಥಿಂಕ್ ಇಂಡಿವಿಜುವಲ್ಸ್ ಇದ್ದವರು ಹೋಗ್ಬಿಟ್ಟು ನೋಡ್ಬರ್ಬೋದು. ಮೇ ಬಿ ಬಾಯ್ಸ್ ಕೆಲವರು ರೌಡಿಸಮ್ ಆ ಥರ ಏನಾದರೂ ಇದ್ದರೆ ಅಂಥವರು ಇದನ್ನು ಹೋಗ್ಬಿಟ್ಟು ನೋಡೋದು ಭಾಳ ಚೆನ್ನಾಗಿರುತ್ತೆ, ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಅವ್ರಿಗಾಗತ್ತೆ ಅನ್ಸುತ್ತೆ.
ಬಟ್ ಐ ವುಡ್ ಸೇ ಈಗ ನಾನು ಲಾಸ್ಟ್ ಕಂಪ್ಯಾರಿಸನ್ ನಿಮ್ಗೆ ಏನು ಕೊಡ್ಬೋದು ಅಂದರೆ ಅದ್ದೂರಿ ಮತ್ತು ಪೊಗರುನ ಎರಡು ಪಾನಲಿ ಅಂತ ಆಟ್ರೆ ಐ ವುಡ್ ರೇಟ್ ಅದ್ದೂರಿ ಅರೌಂಡ್ 8 to 9 out of 10 ಆ್ಯಂಡ್ ಪೊಗರು ಇಸ್ ಡೆಫಿನೆಟ್ಲಿ ಇನ್ 3 or 4. ಇಷ್ಟು ಹೇಳ್ಬಿಟ್ಟು ಈ ಒಂದು ರಿವ್ಯೂನ ಮುಗಿಸ್ತೀನಿ. ನಮಸ್ಕಾರ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.